ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕೆ ಕನ್ನಡದ ಲೇಟೆಸ್ಟ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಕೂಡ ಬಂದಿದ್ದಾವೆ, ಅವುಗಳನ್ನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಒಂದು ಬಂದುಬಿಟ್ಟು, ಯಾರು ಬಿ ಯು ಆಫೀಸಲ್ಲಿ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿದ್ದೀರಾ, ಅದೇ ರೀತಿ ಆರ್ ಡಿ ವಿವರಗಳನ್ನು ನಮ್ಮದು ಮಾಡಿಲ್ಲ, ನೀವು ಆರ್ ಡಿ ನಂಬರ್ ಎಂಟ್ರಿ ಮಾಡಿಲ್ಲ, ನೀವು ಜನರಲ್ ಮೆರಿಟ್ಗೆ ಬರ್ತಿರೋ ಅಂಥ ವಿದ್ಯಾರ್ಥಿಗಳ ಲಿಸ್ಟ್ ಕೂಡ ರಿಲೀಸ್ ಮಾಡಿದ್ದಾರೆ ಗೆ ಅವರು, ಅದನ್ನು ಕೂಡ ನೀವು ನೋಡ್ಬೋದು. ಅದೇ ರೀತಿ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಎ ಅವರಿಗೆ, ಅಂದರೆ ಯಾವ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇದೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅದರ ಬಗ್ಗೆ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ವ್ಯಾಸಂಗ ಪ್ರಮಾಣ ಪತ್ರ ಅದನ್ನು ಪರಿಶೀಲನೆ ಮಾಡಿ ವೆರಿಫಿಕೇಷನ್ ಸ್ಲಿಪ್ ಕೂಡ ಪಡೆದಿದ್ದಾರೆ, ಅಂಥ ವಿದ್ಯಾರ್ಥಿಗಳು ಆರ್ ಡಿ ಸಂಖ್ಯೆ ತಾಳೆ, ಆರ್ ಡಿ ಸಂಖ್ಯೆ ನಿಮ್ಮದು ನೀವು ಕೂಡ ಕರೆಕ್ಟ್ ಮಾಡಿಲ್ಲ. ನೀವು ಆರ್ ಡಿ ಸಂಖ್ಯೆನ ಕರೆಕ್ಟ್ ಮಾಡಿದ್ರೆ ನಿಮಗೆ ಈಗಲೇ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ಬಿಡ್ತಾರೆ. ಇನ್ ಕೇಸ್ ನೀವು ಆರ್ ಡಿ ನಂಬರ್ನ ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 25 ತಾರೀಕು ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬಿಡ್ತೀವಿ, ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಲಾಸ್ಟ್ ಡೇಟು 22-23 ತಾರೀಕು ಚಾನ್ಸಸ್ ಆರ್ ಡಿ ನಂಬರ್ ಎಡಿಟ್ ಮಾಡಿಸಕ್ಕೆ ಮಾಡಕ್ಕೆ, ಅದನ್ನು ನೀವು ಕೆ ಇ ಆಫೀಸ್ ಮಲ್ಲೇಶ್ವರಮ್ಗೆ ಹೋಗಿ ನೀವು ಆರ್ ಡಿ ನಂಬರ್ ಎಡಿಟ್ ಮಾಡ್ಕೋಬೋದು. ಅದು ವೆರಿ ವೆರಿ ಇಂಪಾರ್ಟೆಂಟು. ನೀವು ಆರ್ ಡಿ ನಂಬರ್ ವೆರಿಫೈ ಮಾಡಿಸಿಲ್ಲ ಅಂದರೆ ನಿಮಗೆ ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ನಿಮಗೆ ಏನಾಗುತ್ತೆ ಅಂದರೆ, ಸಿಂಪಲ್ ನಿಮಗೆ ಯಾರು ರಿಸರ್ವೇಷನ್ ಸಿಗೋದಿಲ್ಲ, ನಿಮಗೆ ಸ್ವಲ್ಪ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ವಿದ್ಯಾರ್ಥಿಗಳಿಗೆ ನೆನಪಿರಲಿ. ಅದೇ ರೀತಿ ನಾಟ ಅಭ್ಯರ್ಥಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ, ಅದನ್ನು ನೋಡ್ಬೋದು ವಿದ್ಯಾರ್ಥಿಗಳಿಗೆ. ಅದೇ ರೀತಿ ಅರ್ಹತಾ ಪಟ್ಟಿಗಳನ್ನು ಕೂಡ ನಾನು ರಿಲೀಸ್ ಮಾಡಿದರು, ವಿಶೇಷ ಘಟಕರಿಗೆ ಯಾರು ಬರ್ತೀರ ಅಂತ ಅದು ನೋಡ್ಕೋಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.